ರಾಕ್ ಹೆಚ್ಚಾಗಿ ದೇವಿ ಪದ ಹಚ್ಚಿರತ್ತೆ. ಹೌದೌದು, ಬಾಳವ್ರು ಬಂದು ರಾಕ್ ಹೆಚ್ಚಾಗಿರತ್ತಿತ್ತು. ಅಂತಾಸ ಮೇಲೆ ಅಂತಾಸ, ಅಂತಾಸ ಮೇಲೆ ಅಂತಾಸ ಮಾಡಿದ್ರು, ಮನೆ ಕಟ್ಟಿಸ್ತಿದ್ರು, ವರ್ಷಕ್ಕೆ ಒಂದ್ ಎಡಂಗಳು ಹಣ ಹಿಡ್ತಿದ್ರು. ಹೌದು ಹೌದು ಹೌದಿಲ್ಲ. ಆದ್ರೆ ಈ ಡೊಳ್ಳಿನ ಪದ ಆಗಲಿ, ಪುರಾಣ ಆಗಲಿ, ಪ್ರವರ್ತನ ಆಗಲಿ, ಕೀರ್ತನ ಆಗಲಿ, ಭಜನ ಆಗಲಿ, ಇವುಗಳನ್ನೆಲ್ಲ ಯಾಕೆ ಕೇಳ್ಬೇಕಾಗಿ, ಯಾಕೆ ಹಾಡ್ಬೇಕಾಗಿದೆಪ್ಪ ಅಂತಾರೆ. ಯಾಕ್ರಿಪ್ಪ 83,99,000 999 ಜೀವರಾಶಿಗಳನ್ನ ತಿರುಗಿ ತಿರುಗಿ ಕೊನೆಯದಿರತಕ್ಕಂತ ಅರಿವಿನ ಜನ್ಮಕ್ಕೆ ನಾವು ನೀವು ಬಂದ ಒಂದು ಬಳಕ ಬಂದು ತಿಳಿದನ್ನು ಕೂಡ ತಿಳಿದ್ರೆ ಎಷ್ಟೋ ತಪ್ಪುಗಳನ್ನ. ಹೌದು, ಈ ಮಾಯಾ ಪ್ರಬಂಧವಾಗ ಬಂದು ನಾವು ನಿಮ್ಮೆಲ್ಲರೂ ಕೊಡ್ಕೊಂಡು ಮಾಡಿಬಿಡ್ತೀವಿ. ಹೌದು ಹೌದು, ಆ ಮಾಡಿರ್ತಕ್ಕಂಥ ಒಂದು ಕರ್ಮದಿಂದ ನಾಶ ಹೋಗಕ್ಕೆ ಇರ್ತಾರ. ಏನಾಕ್ರಿ, ಯಾವ ಅಮೋಘ ಸಿದ್ಧ, ಮಾಳಿಂಗ್ರಾಯ, ರೇವಣ ಸಿದ್ಧ, ಬೀರ್ಲೋರ, ಮಲಕಾರ ಸಿದ್ಧ, ಮಾಧುಲಿಂಗ. ಹೌದು, ಶರಣರು, ಸಂತರು, ಮಾಂತರು ಮಾಡಿರ್ತಕ್ಕಂತ ಲೀಲೆಗಳನ್ನ ಬರ್ತೀನಿ ಅಂತ ಅವ್ರದೇ ಆಗಲಿ. ಹೌದು, ಹಾಡುವಂತ ನಿಷ್ಠೆಯಿಂದ ಕೂತಿ ಕೇಳುವಾಗಲಿ ಮಾಡಿದ್ರೆ ಏನಾಕ್ರಿಪ್ಪ, ನಾವು ಮಾಡಿರ್ತಕ್ಕಂಥ ಒಂದು ಕರ್ಮದಿಂದ ಇವತ್ತು ನಿಮಿಷ ನಾಶಿಗೆ ಹೋಗ್ತಾ ಇರ್ತೇವೆ. ಜ್ಞಾನಿ ತಾವು ಕೈ ಎತ್ತೇವೆ. ಹೌದು, ಅಂತ ಜ್ಞಾನಿಯ ಮಧ್ಯ ಮನೆಯ ಸುವಾಸುವನ್ನ ಕೊಟ್ಟ ಕೊಟ್ಟು ಇಲ್ಲೆಲ್ಲ ನಾವು ಎದಕ್ಕೂ ಕೊಡುವ ಪಾತ್ರ ಏನಕ್ರಿಪ್ಪ, ಮಾಡಿರ್ತಕ್ಕಂಥ ಒಂದು ಕರ್ಮದಿಂದ ಕಳ್ಕೊಂಡು ಸ್ವಚ್ಛ ಆಗಿ ಪುಣಿತ್ ರಾಬಕ್ಕೆ ಕುಡಿಯಲಿಲ್ಲ, ಅವನು ಮಜಾಕೇನು ಕುಡಿಲ್ಲ. ಹೌದು, ಅದಕ್ಕಿಂತ ಬಹಳ ಮಾತ್ರ ಅಂತ ವ್ಯವಹಾರ ಬೇಡ ಹನುಮಂತನ. ಹೌದು ಹೌದು, ಸರ್ಜಿ ಗ್ರಾಮದ ಸ್ವಲ್ಪ ಸಮಾಧಾನ ರೀ. ಹೌದು, ಸಮಾಧಾನ ಸಮಾಧಾನ, ಮಳೆ ಬರಕತ್ತ ಹನುಮಂತನ. ಹೌದು ಹೌದು, ತಾಯ ಮರ ಬಹಳ ಹೊಯ್ಯದ. ಹೌದು ಹೌದಿಲ್ಲ, ಹಾ ಸರ್ಜಿಗೆ ಅವ್ರ ಕಡೆ ಬಿಡೋಣ, ನಾವೇ ಒಂದ್ ಸ್ವಲ್ಪ ಸದ ಚಕ್ಕ ಮಾಡೋಣತ್ತಿ. ಏನ್ ಮಾಡ್ತೀರಿ ಮಾಡ್ರಿಪ್ಪ, ಮಾಡಿ ನೀವೆಲ್ಲರೂ ಕೂಡಿ. ಹಾ, ಯಾಕಪ್ಪ ಅಂತಾರ, ಅವರು ಪಾಲೆ ಬರ್ತಕ್ಕ ನಾವು ಸುಮ್ಮನೆ ಕೊಟ್ಟೇವಲ್ಲ, ನೀವು ಅರ್ಧ ಮಂದಿ ಮನೆಗೆ ಹೋಗ್ಬಿಡ್ತೀರಿ. ಹೌದು ಹೌದಿಲ್ಲ, ಹಾ ಇವತ್ತು ನೀವು ಸಾಂಗ್ಲಿ ಜಿಲ್ಲಾ ಬಿಟ್ಟು ಚತ್ರ ತಾಲೂಕು ಬಿಟ್ಟು ಚರ್ಚ್ಗೆ, ಹಾ ಹೌದು ಚರ್ಚ್ಗೆ ಗ್ರಾಮ ಬಿಟ್ಟು ನಮ್ಮ ಮುದ್ದೇಬಳ ತಾಲೂಕು ಬಂದಾರಪ್ಪ ಅಂತಾರ. ಹೌದು, ನಮಗೇನು ಮುದ್ದೇಬಳ ತಾಲೂಕು ಹೊಸದಲ್ಲ, ಈ ಚೌಣವಳಿ ಗ್ರಾಮ ಹೊಸದ. ಹೌದು ಹೌದು ಹೌದಿಲ್ಲ, ಹಾ ಇವತ್ತು ನೀವು ಸಾಲಿನಿಂದ ಇಲ್ಲಿಗೆ ಬಂದಾರಪ್ಪ ಅಂತಾರ. ಹೌದು, ಮಾಳಿಗರನ್ನು ಮತ್ತೆ ಮನೆ ಹಾಡುವಂತ ಕಲಾವಂತ. ಹೌದು, ಆ ಮಾಳಿಗರನ ಬಗ್ಗೆ ಎಷ್ಟು ತಿಳ್ಕೊಂಡಾರು ನೋಡ್ಬೇಕಾಗಿದೆ. ಅವ್ರು ಚಕ್ಕ ಮಾಡಿ. ಹೌದಲ್ಲ, ಹೌದು ಹೌದು, ಇವತ್ತಿನ ವ್ಯವಸ್ಥೆ ಹಾಲು ಮತದ ಕುಲದೇವ. ಹಾ, ವರ್ಷಕ್ಕೆ ಬಂದ ಅರಸು ದೀಪಾವಳಿಗೆ ಕೈಲಾಸದಿಂದ ಮುಂಡಾಸು ಬರ್ತದೆ ಮಾಳಿಂಗ್ರಾಯ. ಹೌದಾ, ಅವನ ಬಗ್ಗೆ ಸ್ವಲ್ಪ ತಿಳ್ಕೊಂಡಾರ ಅಥವಾ ತಿಳ್ಕೊಂಡಿಲ್ಲ ನೋಡ್ಬೇಕಾಗದ. ಹೌದು, ನೀವೆಲ್ಲರೂ ಕುಡ್ಕೊಂಡು ಚೆಕ್ ಮಾಡ್ಪಾತಾರ. ಚೆಕ್ ಮಾಡ್ತೇವು, ಮಾಡಕ್ ಬರ್ತದ. ಹೌದು ಹೌದು, ಇಲ್ಲಿಕ್ಕೆ ಪಾತ್ರ ಸುಪ್ಪದ ಹಾಡ್ಬಿಡ್ತೇವೆ. ಹೌದು ಹೌದು, ಯಾರ ಪ್ರಶ್ನೆ? ಹಾ ಹಾ ಹೇಳ್ಯಾರ ಹನುಮಂತನ. ಹೌದು, ಹಾಳ ಮಾತಾಡೋದ್ರೊಳಗೆ ಈಗ ಡೈರೆಕ್ಟ್ ಪ್ರಶ್ನೆ ಏನಪ್ಪಾ ಅಂತಾರ, ಏನ್ರಿ ಮಹಾಭಾರತ ಕಾಲದೊಳಗೆ? ಹೌದು, ಏಕಲವ್ಯ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮಾಡಿ ಬಿಲಿವಿದ್ಯೆ ಕಲಿತ ಇದು ಮಹಾಭಾರತದಾಗ. ಹೌದು ಹೌದು ಹೌದಿಲ್ಲ, ಹಾ ನಮ್ಮ ಹಾಲು ಮತದೊಳಗೆ ಮಾಳಿಂಗ್ರಾಯ ಹಾ ಒಬ್ಬನ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ವಿದ್ಯಾ ಕಲಿತಾನ. ಹೌದು, ಯಾವ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿ ಮಾಳಿಂಗ್ರಾಯ ವಿದ್ಯಾ ಕಲಿತ? ಹೌದಿಟ್ಟೆ ಇದು ಒಂದ. ಹಾ, ಇನ್ನು ಹಾಲು ಮತದ ಮೂಲ ಗುರು ರೇವಣ ಸಿದ್ಧನ ಬಗ್ಗೆ ಒಂದು ಪ್ರಶ್ನೆ. ಅದು ಹೆಂಗ್ರಿಪ್ಪ, ಅದು ಏನಪ್ಪಾ ಅಂತಾರ, ಹಾ ರೇವಣ ಸಿದ್ಧನ ಚಿನ್ನದ ಉತ್ಸವ ಮೂರ್ತಿಯನ್ನು. ಹೌದು, ರೇವಣ ಸಿದ್ಧನ ಚಿನ್ನದ ಉತ್ಸವ ಮೂರ್ತಿಯನ್ನು ಹಾ ಯಾವ ಮಂಟಪದಲ್ಲಿ ಇಡುತ್ತಿದ್ದರು? ಯಾವ ಮಂಟಪದಲ್ಲಿ ಇಡುತ್ತಿದ್ದರು? ಹೌದು ಹೌದು, ಈ ಎರಡು ಪ್ರಶ್ನೆಕ್ಕೆ ಮುಂದಿನ ಸಂಧಿಗೆ ಹೇಳ್ಬೇಕು. ಹಾ ಹೇಳ್ತಾನ ಬಿಡ್ತಾನ ಗೊತ್ತಕ್ಕದ. ಹೌದು ಹೌದು, ಈಗ ಬಹಳ ಮಾತಾಡೋದು, ಈಗ ಇಲ್ಲಿ ಹೆಂಗದ ವ್ಯವಹಾರ ಗೊತ್ತಾನ ಹನುಮಂತನ ಹೆಂಗ್ರಿಪ್ಪ, ಸುಮ್ಮ ಇಲ್ಲಿ ಅವಾಕ್ಬ ಸುವಾಕ್ಬ ವ್ಯವಹಾರ ಇಲ್ಲಿ. ಹಾ ಹಾ, ಇಲ್ಲಿ ಕಡ್ಡಾಡ ತುಂಡಾಗ್ಬೇಕಾಗಿದೆ. ಹೌದಾ? ಹೌದಲ್ಲ, ಹಾ ಅದಕ್ಕೆ ಇವತ್ತು ನಿಮಿಷ ಬಹಳ ವ್ಯವಹಾರ ಚಂದ ಆಕದ. ಈಗ ಒಂದು ಕ್ಯಾರಿ ಹಾಡಿ ಚಾನ್ಸ. ಹಾ ನಮ್ಮ ಮತ್ತೆ ಸರ್ಜರಿ ಕ್ಲಾಸ್ ಹೊಕ್ಕನೆ ದೈವಲೂರು ಶಾಂತಿ ಚಂದ ಅನಿಸ್ಬೇಕಾಗಿ ನಂತೀನಿ.